ಭಾರತದ ಪ್ರತಿಷ್ಠಿತ ವೆಸ್ಟೇಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇದರ ನೂತನ ಕಚೇರಿ ವಿಟ್ಲ ಮುಖ್ಯಪೇಟೆಯ ಹೀರಾ ಟವರ್ ಸಂಕೀರ್ಣದಲ್ಲಿ ಉದ್ಘಾಟನೆಗೊಂಡಿತು. ನೂತನ ಕಚೇರಿಯಲ್ಲಿ ಬೆಳಗ್ಗೆ ಗಣಹೋಮ ನಡೆದು ಬಳಿಕ ಡಾಕ್ಟರ್ ಗೀತಪ್ರಕಾಶ್ ವೈದ್ಯಾಧಿಕಾರಿ, ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ, ಕಮಲಾಕ್ಷ ಸುವರ್ಣ ಯುಸಿಡಿ ಹಾಗೂ ರಾಮದಾಸ್ ಶೆಟ್ಟಿ ವಿಟ್ಲ, ಮ್ಯಾನೇಜಿಂಗ್ ಡೈರೆಕ್ಟರ್ ವಿಟಿವಿ ವಿಟ್ಲ ಇವರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಬಳಿಕ ನೂತನ ಕಚೇರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸ್ಟಾರ್ ಡೈರೆಕ್ಟರ್ ಶ್ರೀಮತಿ ದಿವ್ಯಾ ಉದಯಕುಮಾರ್ ಸೇರಿದಂತೆ ಎಲ್ಲಾ ಬಿಸಿನೆಸ್ ಪಾಲುದಾರರು ನೂತನ ಕಚೇರಿಯನ್ನು ಉದ್ಘಾಟಿಸಿದ ಡಾಕ್ಟರ್ ಗೀತಪ್ರಕಾಶ್ ಹಾಗೂ ರಾಮದಾಸ್ ಶೆಟ್ಟಿ ವಿಟ್ಲ ಇವರನ್ನು ಗೌರವಿಸಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ವೆಸ್ಟೇಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇದರಿಂದ ಸದುಪಯೋಗ ಪಡೆದುಕೊಂಡ ಗ್ರಾಹಕರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಕೇವಲ 10 ಉತ್ಪನ್ನಗಳ ಮಾರಾಟದೊಂದಿಗೆ ಗೌತಮ್ ಬಾಲಿ ಎಂಬವರ ಮಾಲೀಕತ್ವದಲ್ಲಿ ಪ್ರಾರಂಭಗೊಂಡ ಈ ಕಂಪನಿ ಇದೀಗ ಸುಮಾರು 450ಕ್ಕಿಂತಲೂ ಅಧಿಕ ಉತ್ಪನ್ನಗಳೊಂದಿಗೆ ಸುಮಾರು 16 ವಿಭಾಗಗಳಲ್ಲಿ ದೇಶ ಹೊರದೇಶಗಳಲ್ಲಿ ಬಿಸಿನೆಸ್ ಕ್ಷೇತ್ರದಲ್ಲಿ ತನ್ನದೇ ಸಾಧನೆಯ ಮೂಲಕ ಭಾರತದ ಪ್ರತಿಷ್ಠಿತ ಕಂಪನಿಯಾಗಿ ಜನಪ್ರಿಯವಾಗಿದೆ. ಹಲವಾರು ಅವಾರ್ಡ್ಗಳನ್ನು ಪಡೆದುಕೊಂಡ ಈ ಕಂಪನಿ ಹಲವು ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ಡೈರೆಕ್ಟ್ ಸೆಲ್ಲಿಂಗ್ ಮುಖಾಂತರ ಗ್ರಾಹಕರಿಗೆ ತಲುಪಿಸುವ ಕಾರ್ಯ ಮಾಡುತ್ತಾ ಬಂದಿದೆ. ಕ್ಷೇಮದ ಮೂಲಕ ಸಂಪತ್ತನ್ನು ಹರಡುವ ಧ್ಯೇಯವಾಕ್ಯದೊಂದಿಗೆ ಪ್ರಪಂಚದ 8 ರಾಷ್ಟ್ರಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹರಡಿದೆ. ಇದೀಗ ಭಾರತದ ಕಂಪನಿಯ ಪ್ರಾಡಕ್ಟ್ಗಳು ವಿಟ್ಲದಲ್ಲಿ ಗ್ರಾಹಕರಿಗೆ ಲಭ್ಯವಿದ್ದು ಹೆಲ್ತ್ ಕೇರ್, ಪರ್ಸನಲ್ ಕೇರ್, ಎಗ್ರಿ ಪ್ರಾಡಕ್ಟ್, ಕಾಸ್ಮೆಟಿಕ್ ಹೀಗೆ ಹಲವು ಇನ್ನಿತರ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಲಭ್ಯವಿದೆ. ಇಂದೇ ಭೇಟಿ ನೀಡಿ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಚೇರಿ, 3ನೇ ಮಹಡಿ, ಹೀರಾ ಟವರ್ಸ್ ಬಿಲ್ಡಿಂಗ್, ವಿಟ್ಲ ಮುಖ್ಯಪೇಟೆಯ ಖಾಸಗಿ ಬಸ್ ನಿಲ್ದಾಣ ಹತ್ತಿರ. ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಎರಡು ಮಾತನ್ನ ನಮ್ಮ ಡಾಕ್ಟರ್ ಗೀತಾ ಪ್ರಕಾಶ್ ಅವರು ಹೇಳಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಶುಭ ಗಳಿಗೆಯಲ್ಲಿ ಈ ಒಂದು ಹೆಲ್ತ್ ಸಪ್ಲಿಮೆಂಟ್ ಇರ್ಬೋದು, ಆಗ್ರಿ ಪ್ರಾಡಕ್ಟ್ ಇರ್ಬೋದು, ಈ ಜನೋಪಯೋಗಿ ವಸ್ತುಗಳ ಒಂದು ಪೂರೈಕೆಗೆ ಒಂದು ಕೇಂದ್ರವನ್ನಾಗಿ ಈ ವಿಟ್ಲದ ಕೇಂದ್ರ ಭಾಗದಲ್ಲಿ ಈ ಮಳಿಗೆ ಈ ಒಂದು ಸಂಸ್ಥೆಯನ್ನು ನೀವು ಇಲ್ಲಿ ಪ್ರಾರಂಭಿಸಿದ್ದೀರಿ. ಇವತ್ತು ಗುಣಮಟ್ಟದ ಸೇವೆಯನ್ನು ಕೊಟ್ಟಾಗ ಜಾಗ ಮುಖ್ಯ ಆಗುವುದಿಲ್ಲ. ನಾವು ಆ ಸೇವೆ ಕೊಡುವಂಥ ಅಲ್ಲಿ ಕಾರ್ಯಕರ್ತರಿರ್ಬೋದು, ವ್ಯವಸ್ಥಾಪಕರಿರ್ಬೋದು, ಆ ಪ್ರಾಡಕ್ಟ್ ಇರ್ಬೋದು, ಅದು ದಿನ ದಿನಕ್ಕೆ ಪ್ರಚಾರಕ್ಕೆ ಬಂದು ಅದು ಜನೋಪಯೋಗಿ ಅಂತ ಕಂಡ ಕೂಡಲೇ ಜಾಗೆಯ ಪ್ರಶ್ನೆ ಬರೋದಿಲ್ಲ, ಹುಡುಕಿಕೊಂಡು ಜನರು ಬರ್ತಾರೆ, ಗ್ರಾಹಕರು ಬರ್ತಾರೆ. ಸೊ ಇಂಥ ಒಂದು ಕೇಂದ್ರವನ್ನು ಇವತ್ತು ಇಲ್ಲಿ ನಾವು ಪ್ರಾರಂಭಿಸಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಬೇರೆ ಬೇರೆ ರೀತಿಯ ಹೆಲ್ತ್ ಸಪ್ಲಿಮೆಂಟ್ ಇರ್ಬೋದು, ಎಗ್ರಿಕಲ್ಚರಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳಿರ್ಬೋದು, ಇದನ್ನೆಲ್ಲ ಇಲ್ಲಿ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಏನು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇದು ಈ ವಿಟ್ಲದ ಜನತೆಗೆ ಮಾತ್ರ ಅಲ್ಲ, ಇಲ್ಲಿ ಆಸುಪಾಸಿನ ಜನತೆಗೆ, ಇಲ್ಲಿ ಎಲ್ಲರೂ ಕೃಷಿಕರು ಇರುವವರು, ಎಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಬೇಕಾಗುವಂಥ ಎಲ್ಲ ಗೊಬ್ಬರ ಆಗಿರ್ಬೋದು ಅಥವಾ ರಾಸಾಯನಿಕದ ಇದು ಅದರ ವಿಚಾರ ಇರ್ಬೋದು, ಅದನ್ನು ಒದಗಿಸುವುದರ ಮೂಲಕ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ದಿವ್ಯಾ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ, ಅವರ ನೇತೃತ್ವದಲ್ಲಿ ಅವರ ಟೀಮಿನ ಒಂದು ಸಹಕಾರದಿಂದ ಈ ಸಂಸ್ಥೆ ಇನ್ನೂ ಉತ್ತಮವಾಗಿ ಮೂಡಿಬರಲಿ ಎನ್ನುವಂಥ ಒಂದು ಶುಭ ಆಶಯದೊಂದಿಗೆ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಪ್ರತಿಯೊಂದು ಕೂಡ ನಾವು ಆರೋಗ್ಯವೇ ನಮ್ಮ ಪ್ರಾಮುಖ್ಯವಾದ ಅಂಶ ಅಂತ ಹೇಳಿಕೊಂಡಾಗ ಅದು ಹೆಲ್ತ್ ಸಪ್ಲಿಮೆಂಟ್ ಇರ್ಬೋದು ಅಥವಾ ವ್ಯವಸಾಯದಲ್ಲಿಯೂ ಕೂಡ ಆರೋಗ್ಯಕರವಾದ ಉತ್ಪನ್ನಗಳು ನಮಗೆ ದೊರಕಿದಾಗ, ರಾಸಾಯನಿಕ ರಹಿತವಾಗಿ ನಮಗೆ ಸಿಕ್ಕಿದಾಗ ಅದು ದೇಹದ ಮೇಲೆ ಏನು ದುಷ್ಪರಿಣಾಮ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸಿ ಈ ವಸ್ತುಗಳನ್ನು ಮಾರುಕಟ್ಟೆಗೆ ಕೊಡುವಲ್ಲಿ ಗ್ರಾಹಕರ ಒಂದು ಕಾನ್ಫಿಡೆನ್ಸನ್ನು ನೀವು ಪಡ್ಕೊಂಡು ಇಲ್ಲಿ ಈ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಯನ್ನು ಮಾಡುವಂತೆ ಆಗಲಿ. ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ನೀವು ನೆನೆಸಿದಂತೆ ಪ್ರಾಡಕ್ಟ್ಗಳು ಉತ್ತಮವಾಗಿ ಗ್ರಾಹಕರಿಗೆ ಹೋಗಿ ಅಲ್ಲಿ ಅವರು ಮತ್ತೆ ಇನ್ನೊಬ್ಬರನ್ನು ಇಲ್ಲಿಗೆ ಕಳಿಸುವಂತೆ ಅದೊಂದು ಆಗಲಿ ಅಂತ ಶುಭವನ್ನು ಹಾರೈಸುತ್ತಾ ಎಲ್ಲರಿಗೂ ಒಂದು ಸೊ ಇವತ್ತು ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ, ಯಾಕೆಂದರೆ ನಮಗೆ ಮೊದಲಿಂದ ಪರಿಚಯ ಅಂತ ಒಂದು ಅವರನ್ನು
ತುಂಬಾ ಎಬಿಲಿಟಿ ಇರುವಂತಹ ಪರ್ಸನ್. ಹಾಗೆ ಮೂಲತಃ ಕೃಷಿ ಫ್ಯಾಮಿಲಿಯಿಂದ ಬಂದವರು, ಸೊ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಹಾಗೆ ಒಂದು ಒಳ್ಳೆ ಬ್ರಿಲಿಯಂಟ್ ಪರ್ಸನ್ ಅಂತ ಕೂಡ ಹೇಳ್ಬೋದು, ಎಕ್ಸ್ಟ್ರಾಆರ್ಡಿನರಿ ಪರ್ಸನ್. ಹಾಗೆ ಅವರನ್ನು ಅವರ ವೃತ್ತಿಯನ್ನು ಡಾಕ್ಟರ್ ಆಗಿ ಆರಂಭಿಸ್ತಾ ಇಲ್ಲಿ ನಮ್ಮ ವಿಟ್ಲದವರಿಗೆ, ವಿಟ್ಲದ ಸುತ್ತಮುತ್ತಲಿನ ಜನರಿಗೆ ಕೂಡ ಒಂದು ಒಳ್ಳೆಯ ಅಂದರೆ ತುಂಬಾ ವೆಚ್ಚ ಎಲ್ಲ ತುಂಬ ಕಡಿಮೆ ಇದೆ. ಅಂದರೆ ಅವರ ಹಾಸ್ಪಿಟಲಲ್ಲಿ ಬೇರೆ ಕಡೆ ನಾವು ಅಂದರೆ ಕಂಪೇರ್ ಮಾಡ್ತಾ ಇರುವಾಗ, ಸೊ ಅಂತ ಒಂದು ಒಳ್ಳೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಸೊ ಹಾಗೆ ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ಸೊ ಅವರು ಎಜುಕೇಷನ್ ಮಾಡ್ತಿದ್ದಾರೆ. ಹಾಗೆಯೇ ಅವರ ಮಿಸ್ಸಸ್ ಕೂಡ ಹಾಗೇನೆ ಡಾಕ್ಟರ್ ಗಾಯತ್ರಿ ಗೀತಾ ಪ್ರಕಾಶ್ ಅಂದರೆ ಅವರು ಕೂಡ ಹಾಗೇ ಮೂಲತಃ ಡಾಕ್ಟರೇ ಆಗಿದ್ದಾರೆ. ಸೊ ಇಬ್ಬರು ಕೂಡ ಒಂದು ಒಳ್ಳೆಯ ಒಂದು ಹಾಸ್ಪಿಟಲನ್ನು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರು ನಿಭಾಯಿಸ್ತಾ ಇದ್ದಾರೆ. ಸೊ ಅಂಥವ್ರು ಇವತ್ತು ಬಂದು ನಮ್ಮ ಈ ಪ್ರೋಗ್ರಾಮನ್ನು ಇಲ್ಲಿ ಅಂದರೆ ನಮ್ಮ ಈ ಆಫೀಸನ್ನು ಒಂದು ಇನಾಗ್ರೇಷನ್ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ತುಂಬ ಹೃದಯದಿಂದ ನಾನು ಧನ್ಯವಾದವನ್ನು ಕೊಡ್ತೀನಿ. ಹಾಗೆಯೇ ಇಲ್ಲಿ ಇನ್ನೊಬ್ಬರು ನಮ್ಮ ಗ್ರೇಟ್ ಪರ್ಸನ್ ಇದ್ದಾರೆ. ಸೊ ಅವರು ವೆಸ್ಟೀಜ್ ಸಿಸ್ಟಮಲ್ಲಿ ಕಂಪನಿಯಲ್ಲಿ ಯು ಸಿ ಡಿ ಆಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಮಿಸ್ಟರ್ ಕಮಲಾಕ್ಷ ಸುವರ್ಣ ಸರ್. ಸೊ ಅವರಿಗೆ ಕೂಡ ಹಾಗೆಯೇ ನಾನು ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸೊ ಹಾಗೆಯೇ ಇಲ್ಲಿ ನೆರೆದಂತಹ ಎಲ್ಲ ಅತಿಥಿಗಳಿಗೂ, ಹಾಗೆ ಡಿಸ್ಟ್ರಿಬ್ಯೂಟರ್ಸಿಗೂ, ನನ್ನ ಬಿಸ್ನೆಸ್ ಪಾರ್ಟ್ನರ್ಸಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಉದ್ಘಾಟನೆಗೆ ಸಮಾರಂಭಕ್ಕೆ ಬಂದಂತಹ ಡಾಕ್ಟರ್ ಗೀತಾ ಪ್ರಕಾಶ್ ಅವರಿಗೆ ಒಂದು ಸನ್ಮಾನ ಸಣ್ಣದ್ರಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವಂತಹ ಅದನ್ನು ನಮ್ಮ ಎಲ್ಲ ಟಾಪ್ ಲೀಡ್ರ್ ಈಗ ಅವ್ರದ್ದು ಸಹ ಒಂದು ಟೈಮ್ ಸಿಕ್ಕಿದೆ ನಮಗೆ, ಅವ್ರು ಸಹ ಬಂದಿದ್ದೆ. ಅವ್ರು ಸಹ ಅಷ್ಟೇ ಮೈನ್ ಹೇಳಬೇಕಂದ್ರೆ ಅವ್ರದ್ದು ಒಂದು ಟೀಮನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಸಣ್ಣ ಬಿಸ್ನೆಸ್ ಮಾಡಿಕೊಂಡು ಹೆಲ್ತಿಗೋಸ್ಕರ ಅಷ್ಟು ಸಂಸ್ಥೆಗೆ ಬಂದವರು, ಬಂದ ಒಂದು ಡೈರೆಕ್ಟ್ರ್ ಪೋಸ್ಟ್ ಮಾಡಿ ಡೈರೆಕ್ಟ್ರಾಗಿ ಸಿಲ್ವರ್ ಆಗಿ ಗೋಲ್ಡ್ ಸ್ಟಾರ್ ಈ ಲೆವೆಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ತನ್ನ ಟೀಮಲ್ಲಿ ಸ್ಟಾರ್ಗಳನ್ನು ಕ್ರಿಯೇಟ್ ಮಾಡಿ ಗೋಲ್ಡ್ ಸ್ಟಾರ್ ಆದಮೇಲೆ ಕಾರ್ ಬೈ ಮಾಡಿಕೊಂಡು ಟೀಮಲ್ಲಿ ಸಹ ಸಾಕಷ್ಟು ಕಾರನ್ನು ಬೈ ಮಾಡಿಸಿ ಕೊಟ್ಟಂಥ ಲೀಡ್ರ್ ಡೈಮಂಡ್ ಆದರು, ಹೌಸ್ ಫಂಡಿಗೂ ಎಲಿಜಿಬಲ್ ಆದರು, ಮ್ಯಾಂಗ್ಳೂರು ಹೃದಯ ಭಾಗದಲ್ಲಿ ಒಂದು ಪ್ರಾಪರ್ಟಿಯನ್ನು ಸಹ ಬೈ ಮಾಡಿಕೊಂಡಂಥ ಲೀಡ್ರ್ ಇವರು ಇಷ್ಟಿದ್ರು. ಹಾಗೆಯೇ ನೆಕ್ಸ್ಟ್ ಎಲ್ಲ ಟೀಮಲ್ಲಿ ಸಹ ಕಾರ್ ಬೈ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಇವರು ಈಗ ಯು ಸಿ ಡಿ ಲೆವೆಲಲ್ಲಿ ದೊಡ್ಡ ಡ್ರೀಮ್ಸ್ ಇಟ್ಕೊಂಡು ಟೀಮಿಗೆಲ್ಲ ಸಪೋರ್ಟ್ ಕೊಡ್ತಿದ್ದಾರೆ. ಮೈನ್ ಎಜುಕೇಷನ್ ಸಿಸ್ಟಮು ಕಂಪ್ನಿ ಕಡೆಯಿಂದ ಏನೆಲ್ಲ ಎಜುಕೇಷನ್ ಬೇಕಾ ಅದೆಲ್ಲ ಸಿಗ್ತಾ ಇದೆ ನಮಗೆ ನಮ್ಮ ಲೀಡರ್ಸ್ ಕಡೆಯಿಂದ. ಇವರು ಸಹ ಇವತ್ತು ಇವ್ರದ್ದೊಂದು ಅಮೂಲ್ಯವಾದ ಟೈಮನ್ನು ನಮಗೆ ಕೊಟ್ಟಿದ್ದಾರೆ ಬ್ಯುಸಿ ಶೆಡ್ಯೂಲಲ್ಲಿ. ಸ್ಟಾರ್ಟಿಂಗ್ಗೆ ಹೇಳಬೇಕಿತ್ತು ಸರ್ ಸ್ವಲ್ಪ. ಹಾಗೆ ಇವರು ನಮ್ಮ ಡಾಕ್ಟ್ರಿಗೆ ಒಂದು ಸನ್ ರೆಕಗ್ನೇಷನ್ ಮಾಡಬೇಕಿತ್ತು ಪ್ಲೀಸ್ ಸರ್. ಚಿಕ್ಕೆಸ್ಟ್ ಅಂತ ಹೇಳ್ಬೋದು, ಈಗ ತಾನು ಆಗಮಿಸಿದ್ರು ಸ್ವಲ್ಪ ಲೇಟ್ ಆಯ್ತೇನೆ ಅವ್ರ ಮಗುವಾಗ. ಹಾಗೆ ಇವರನ್ನು ಒಂದು ಈ ಸಂದರ್ಭದಲ್ಲಿ ODCC ಅಂದರೆ ಆನ್ಲೈನ್ ಡಿಸ್ಟ್ರಿಬ್ಯೂಟ್ ಕೌನ್ಸಿಲ್ ಸೆಂಟರ್ ಈ ಆಫೀಸಿಗೆ ಚಿಕ್ಕೆಸ್ಟ್ ಆಗಿ ಬಂದಂತಹ ಇನ್ನೊಬ್ಬರು ನಮ್ಮ ಡಾಕ್ಟರ್ ಗೀತಾ ಪ್ರಕಾಶ್ ಅವರು ಇವರನ್ನು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೀವಿ. ಹಾಗೆಯೇ ಮಿಸ್ಟರ್ ರಾಮದಾಸ್ ಶೆಟ್ಟಿ ಅವರನ್ನು VTU ನ್ಯೂಸ್ ಚಾನಲ್ MD ಆಗಿದ್ದಾರೆ, ಇವರನ್ನು ಅವರು ಸಂಬಂಧಿಸಬೇಕಾಗಿ ಕೇಳಿಕೊಡ್ತೇನೆ. ಅದಲ್ಲದೆ ನಮಗೊಂದು ಇಲ್ಲಿ ಏನೇ ಆದರೂ ಇದನ್ನೊಂದು ಪ್ರಸಾರ ಅಂದರೆ ಟಿವಿಗೆಲ್ಲ ಪ್ರಸಾರ ಮಾಡ್ತಾ ನಮ್ಮ ಇದನ್ನೊಂದು ಚಿತ್ರಿಸಿದಂಥ ಒಂದು ಇವರಿಗೆ ಇವರ ಇದಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು. ಪರಿಚಯ ಮಾಡ್ತಿದ್ದಾರೆ ನಮ್ಮ ಮೇಡಮ್ ಅವರು, ನಮಗೆ ಮೊದಲೇ ಗೊತ್ತಿರೋರು, ನಮ್ಮ ಆತ್ಮೀಯ ಮಿತ್ರರಾದ ದೇವಕರ ದಾಸರ ಅವರ ಸಂಬಂಧಿಕರು ಬರಬೇಕು ಅನ್ನೋದಕ್ಕೆ ವಿಟ್ಲಕ್ಕೆ ಇವತ್ತೊಂದು ಈ ಪ್ರಾಡಕ್ಟನ್ನು ಎಲ್ಲ ಜನರಿಗೆ ಉಪಯುಕ್ತ ಆಗುವ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಆರಂಭಿಸ್ತಾರೆ. ಮೊದಲನೇದಾಗಿ ನಮಗೆ ವಿಟ್ಲಕ್ಕೆ ನಮ್ಮೆಲ್ಲ ಜನತೆ ಪರವಾಗಿ ಸ್ವಾಗತ. ಹಾಗೆ ಈ ಸಂಸ್ಥೆ ಇನ್ನಷ್ಟು ಶುಭವಾಗಲಿ, ಇದರ ಪ್ರಯೋಜನವನ್ನು ಎಲ್ಲರೂ ಪಡೆಯುವಂಥ ಆಗಲಿ, ವಿಟ್ಲ ಜನತೆ ಇದರ ಸದುಪಯೋಗವನ್ನು ಪಡೆದು ಅವರನ್ನು ಎಲ್ಲರೂ ಪ್ರೋತ್ಸಾಹಿಸಿ ಅವರ ಈ ಉದ್ಯಮಕ್ಕೆ ನಾವು ಮತ್ತು ಅವರ ಸೇವೆಗೆ ನಾವೆಲ್ಲರೂ ಜೊತೆಯಾಗಿರೋಣ ಅಂತ ಹೇಳ್ತಾ ಆಶುತ್ತ ಸಂಸ್ಥೆಗೆ ಶುಭವನ್ನು ಹಾರೈಸ್ತೀನಿ. ಮುಖ್ಯ ಅತಿಥಿ ಅವರು ಆಗಮಿಸಿದ್ದಕ್ಕಾಗಿ ಡಾಕ್ಟರ್ ರಾಮದಾಸ್ ಶೆಟ್ಟಿ ಅವರು VTV ನ್ಯೂಸ್ ಚಾನೆಲ್ನ MD ಆಗಿದ್ದಾರೆ. ಸೊ ಅವರು ವಿಟ್ಲದಲ್ಲಿ ಪರಿಚಿತರಾಗಿದ್ದಾರೆ, ಚಿರಪರಿಚಿತರಾದ ವ್ಯಕ್ತಿ. ಹಾಗೆಯೇ ಅವರು ಸೋಷಿಯಲ್ ಸರ್ವಿಸ್ ಅನ್ನು ಕೂಡ ಮಾಡ್ತಾರೆ ಅಂತೇಳಿ ಕೇಳಿ ಇದು ಕೇಳ್ಕೊಂಡು ಬಂದಿದ್ದೇನೆ. ಹಾಗೆಯೇ ಸೊ ಅವರು ಇವತ್ತು ಬಂದದ್ದು ಕೂಡ ನನಗೆ ತುಂಬ ಪ್ರೌಡ್ ಆಗ್ತಿದೆ. ಸೊ ಅವರನ್ನು
ಅವ್ರು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದಿಂದ ಕೃತಜ್ಞತೆ. ಇವತ್ತು ವೆಸ್ಟೀಸ್ ಅಂದ್ರೆ ಎಲ್ಲರಿಗೆ ಒಂದು ಗೊತ್ತಿರುವಂತ ಇಡೀ ನಮ್ಮ ಭಾರತ ದೇಶ ಅಲ್ಲ, ಇವತ್ತು 9 ಕಂಟ್ರಿಗೆ ಪಸರಿಸಿದಂತ ಈ ನಮ್ಮ ಸಂಸ್ಥೆ. ಇವತ್ತು ಈ ಸಂಸ್ಥೆ ಹೆಮ್ಮೆ ಅಂದ್ರೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಬರೀ ಒಂದು 2 ಪ್ರಾಡಕ್ಟ್ ಇಂದ ಅದೇ 2 ಬ್ರಾಂಚ್ ಡೆಲ್ಲಿ ಮತ್ತೆ ಬ್ಯಾಂಗ್ಳೂರು ವಾಪಸ್ 2 ಬ್ರಾಂಚ್ ಇವತ್ತು 6,300 ಅಬೌವ್ ನಮ್ಮ ಟೋಟಲ್ ಫ್ರಾಂಚೈಸಿ ಅನ್ನ ಇಟ್ಕೊಂಡು ಇವತ್ತು ಸಂಸ್ಥೆ ಇವತ್ತು ಬೆಳವಣಿಗೆ ಆಗಿದೆ ಅಂದ್ರೆ ಇವತ್ತು ನಂಬಲ ಅಸಾಧ್ಯವಾಗಿದೆ. ಆದ್ರೆ ಸಾಧ್ಯ ಅಂತ ತೋರಿಸಿದಂತ ವ್ಯಕ್ತಿ ನಮ್ಮ MD ಆಗಿರ್ತಕ್ಕಂಥ ಗೌತಮ್ ಬಾಲಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ ಗೌತಮ್ ಬಾಲಿ, ಅದೇ ರೀತಿ MD ಆಗಿರ್ತಕ್ಕಂಥ ದೀಪಕ್ ಸೂಡ್ ಮತ್ತೆ ಕನ್ವರ್ ಬೀರ್ ಸಿಂಗ್, ಇವರಿಗೊಂದು ಜೋರಾ ಚಪ್ಪಾಳೆ. ಇವತ್ತು ನಮ್ಮ ಈ ವೆಸ್ಟೀಜ್ ಕಂಪನಿಯಲ್ಲಿ ಇವತ್ತು ಎಷ್ಟು ಬೆಳವಣಿಗೆ ಆಗಿದೆ ಅಂದ್ರೆ ಆ 2 ಪ್ರಾಡಕ್ಟ್ ಇದ್ದದ್ದು ಇವತ್ತು ಏನಾಗಿದೆ ಅಂದ್ರೆ ಇವತ್ತು 450 ಅಬೌವ್ ಪ್ರಾಡಕ್ಟ್ಸ್ ಇದೆ. ಹೆಲ್ತ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟದ್ದು ಮತ್ತೆ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ ಇದೆ, ಆಮೇಲೆ ಎಗ್ರಿ ಪ್ರಾಡಕ್ಟ್ ಇದೆ, ಆಮೇಲೆ ಹೆಲ್ತ್ ಪ್ರಾಡಕ್ಟ್ ಇದೆ, ಪರ್ಸನಲ್ ಕೇರ್ ಪ್ರಾಡಕ್ಟ್ ಇದೆ. ಇದೆಲ್ಲ ಟೋಟಲ್ ಇವತ್ತು ಕೆಲಸ ಮಾಡ್ತಾ ಉಂಟು. ಇದು ಯಾಕೆ ಇವತ್ತು ಈ ಒಂದು ಬಿಸ್ನೆಸ್ ನಮ್ಮ ನೇರ ಮಾರುಕಟ್ಟೆ ಇವತ್ತು ಬೆಳವಣಿಗೆ ಹೇಗೆ ಆಗಿದೆ ಅಂದ್ರೆ ನಾವು ಯಾವುದೇ ನೋಡುವ, ಇವತ್ತು ನಾನು ಮಂಗಳೂರಿನವನು, ಇವತ್ತು ಮಂಗಳೂರಿನ ಒಂದು ಬಗ್ಗೆ ಹೇಳುದಾದ್ರೆ ಒಂದು ಖಾಲಿ ಒಂದು PVS BD ಅಂತ ಎಲ್ಲರಿಗೂ ಗೊತ್ತು, PVS ಹತ್ರ ಸ್ಟಾಪ್ ಹತ್ರ ಆ ಒಂದು 10 ಮಾಳಿಗೆ ಬಿಲ್ಡಿಂಗ್ ಇವತ್ತು ಒಂದು ಬರೀ BD ಒಂದು ವ್ಯವಹಾರದಲ್ಲಿ ಇವತ್ತು ಅಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಸಾಹುಕಾರರಾಗಿದ್ದಾರೆ. ಇವತ್ತು ನಮ್ಮ ಸಂಸ್ಥೆ 450 ಅಧಿಕ ಹೆಲ್ತ್ ಪ್ರಾಡಕ್ಟ್ಗಳು, ಬೇರೆ ಬೇರೆ ಪರ್ಸನಲ್ ಕೇರ್ ಪ್ರಾಡಕ್ಟ್ಗಳು, ಕಾಸ್ಮೆಟಿಕ್ ಪ್ರಾಡಕ್ಟ್ಗಳು, ಎಗ್ರಿ ಪ್ರಾಡಕ್ಟ್ಗಳು, ಇದು ಜನರ ಇವತ್ತು ಜನಮಾನಸರಲ್ಲಿ ಇವತ್ತು ತುಂಬಿಕೊಂಡಿರೋದ್ರಿಂದ ಇವತ್ತು ಪ್ರತಿಯೊಬ್ಬರು ಇವತ್ತು ನಾನಾಗಲಿ ಇಲ್ಲಿ ಇರ್ತಕ್ಕಂಥ ಎಲ್ಲರಾಗಲಿ ಇವತ್ತು ಹೇಗೆ ಬೆಳವಣಿಗೆ ಹೊಂದಿದಾರಂತ ನಾವು ಪ್ರತಿಯೊಬ್ಬರ ಹತ್ರ ಇವತ್ತು ಕೇಳುವಂಥ ಸಮಯ ಬಂದಿದೆ. ಯಾಕಂದ್ರೆ ಎಷ್ಟಿದೆ ಇವತ್ತು ಅಗಲು ರಾತ್ರಿ ದುಡಿತಾ ಇದ್ದಾರೆ ನಮ್ಮಲ್ಲಿ ಹೆಚ್ಚಿನವರು, ಆ ಅಗಲಂತ ನೋಡಲ್ಲ ರಾತ್ರಿ ಅಂತ ಆ ಥರ ದುಡಿಯುವವರು ಇದ್ದಾರೆ ನಮ್ಮಲ್ಲಿ. ಇದು ಬೆಳವಣಿಗೆ ಆಗಿದೆ ಅಂತ ಒಂದು ನಮಗೆ ಕೈ ಯಾವಾಗ ಒಬ್ಬ ಈ ಬಿಸ್ನೆಸ್ಗೆ ಕೈ ಇಟ್ಟ ಅಂತ ಹೇಳಿದ್ರೆ ಅಂದರೆ ಕೈಗೊಂಡಂಥ ಈ ಕೆಲಸವನ್ನು ಅವನಿಗೆ ಅಭಿವೃದ್ಧಿ ಕೊಟ್ಟಿದ್ದಂತ ನೋಡಲಿಕ್ಕೆ ಇಲ್ಲಿ ಸಾಕ್ಷಿ ಇದ್ದಾರೆ, ತುಂಬಾ ಮಂದಿ ಸಾಕ್ಷಿ ಇದ್ದಾರೆ. ಇದನ್ನು ಈ ಸಂದರ್ಭದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇವತ್ತು ಆಲ್ ಇಂಡಿಯಾದಲ್ಲಿ ನಾನು ಹೇಳ್ತಕ್ಕಂಥ 6,300 ಫ್ರಾಂಚೈಸಿಗಳಂತಲ್ಲದೆ ಇವತ್ತು 9 ಕಂಟ್ರಿ ಅಂದರೆ ದುಬೈ, ಅಬುದಾಬಿ, ಶಾರ್ಜಾ, ನೇಪಾಳ, ಫಿಲಿಪೈನ್ಸ್, ಬಾಂಗ್ಲಾ, ಸೌದಿ ಅರೇಬಿಯಾ, ಘಾನಾ, ಥೈಲ್ಯಾಂಡ್, ಇವತ್ತು 9 ಕಂಟ್ರಿಯಲ್ಲಿ ಇವತ್ತು ಇನ್ನು ಏನು ಏಮ್ ಅಂದರೆ ನಮ್ಮ MD ಆಗಿದ್ದ ಗೌತಮ್ ಅಲ್ಲಿ ಏನು ಹೇಳ್ತಾರಂದ್ರೆ ಇದೇ 2025 ನಾನು 25 ಕಂಟ್ರಿಗೆ ನಾನು ಲಾಂಚ್ ಮಾಡ್ತೇನೆ ಅಂತ ಹೇಳ್ತಾರೆ. ಇಂಥ ಒಂದು ಕಂಪನಿಗೆ ನಾವು ಇವತ್ತು ಕೆಲಸ ಮಾಡೋದಾಗಲಿ ಇವತ್ತು ಈ ಕಂಪನಿ ಒಬ್ಬರಿಗೆ ಆರೋಗ್ಯ ಎಲ್ಲ ಕೊಡೋದು, ಇವತ್ತು ಸಂಪತ್ತನ್ನು ಕೊಟ್ಟು ಅವರ ಆರ್ಥಿಕವಾಗಿ ಅವರನ್ನು ಬಲಾಢ್ಯವಾಗಿ ತೋರಿಸಿದಂತ ಹೇಳಿದ್ರೆ ನಾನು ತಪ್ಪಾಗಲಾರದು. ಇವತ್ತು ದೇಶಾದ್ಯಂತ ಅಥವಾ ಇಂಟರ್ನ್ಯಾಷನಲ್ ಕಂಪನಿ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಸ್ನೇಹಿತರೆ, ಈಗ ನಾನು ಹೆಚ್ಚು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಇವತ್ತು ವಿಟ್ಲದಂತ ಈ ಸಂದರ್ಭದಲ್ಲಿ ಈ ಶುಭಾರಂಭದ ನಮ್ಮ ODCC ಅಂದ್ರೆ ನಮ್ದು ಕಚೇರಿ ಆಫೀಸ್ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳುದೇನೆಂದ್ರೆ ಇವತ್ತು ಇಲ್ಲಿಯ ಜನಗಳಿಗೆ ಏನು ಆರೋಗ್ಯ ಕೊರತೆ ಇದೆಯಾ, ಏನೆಲ್ಲ ಆರೋಗ್ಯ, ಬರೀ ನಮ್ಮ ಈ ಫುಡ್ ಸಪ್ಲಿಮೆಂಟ್ ಇಂದ ಇವತ್ತು ಮದ್ದು ಅಲ್ಲದಿದ್ರು ಕೂಡ ಮನುಷ್ಯನ ದೇಹಕ್ಕೆ ಎಷ್ಟು ಫುಡ್ ಸಪ್ಲಿಮೆಂಟ್ ಅಂದ್ರೆ ಆರೋಗ್ಯವರ್ಧಕ ಪ್ರಾಡಕ್ಟ್, ಪೌಷ್ಟಿಕಾರದ ಪ್ರಾಡಕ್ಟ್ ಅಂತ ಹೇಳ್ತೇವೆ ನಾವು, ಇದನ್ನು ತೆಗೆದುಕೊಂಡು ಪ್ರತಿಯೊಬ್ಬರ ಆರೋಗ್ಯದಿಂದ ಹೇಗೆ ಬದಲಾವಣೆ ಹೊಂದಿದ್ದಾರೆ ಅದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಇವತ್ತು ಒಬ್ಬೊಬ್ಬರನ್ನ ನಾವೊಂದು ಕೇಳ್ತಾ ಇದ್ದೀವಿ. ಇವತ್ತು ಬಂದಿರತಕ್ಕಂಥ ಈ ಶುಭ ಸಮಾರಂಭದಲ್ಲಿ ಎಲ್ಲರನ್ನ ಕೇಳುವ ಪ್ರಪ್ರಥಮವಾಗಿ ಮೇಡಮ್ ನಿಮ್ಮದು ಹೇಳಿ, ನಿಮ್ಮ ಹೆಸರು? ನಮ್ಮ ಊರು, ನಾನು ಈಗ ನನ್ನ ಆರೋಗ್ಯದ ಬಗ್ಗೆನೆ ನಾನು ತುಂಬಾ ವೀಕ್ನೆಸ್ ಆಗಿದ್ದೆ. ನಾನು ಈಗ ನನಗೆ ತುಂಬಾ ಸಮಸ್ಯೆ ಇತ್ತು, ಅದು ಎಲ್ಲ ಸಮಸ್ಯೆ ನಮ್ಮ ವೆಸ್ಟೇಜ್ ಪ್ರಾಡಕ್ಟ್ನಿಂದ ಕೆಲವು ಸಮಸ್ಯೆ ಎಲ್ಲ ವಾಸಿಯಾಗಿದೆ. ಮತ್ತೆ ಕೆಲವರಿಗೆ ನಾನು ತುಂಬಾ ಜನರಿಗೆ ಕೊಟ್ಟಿದ್ದೇನೆ ಅಂತ ಯೂಸ್ ಮಾಡಲಿಕ್ಕೆ ಪ್ರಾಡಕ್ಟ್, ಕೆಲವು ಥೈರಾಯ್ಡಿಗೆ, ಮತ್ತೆ ಗಂಟು ನೋವು, ಮತ್ತೆ ಇದು ವೆರಿಕೋಸು, ಮತ್ತೆ ಹೊಟ್ಟೆ ನೋವು ಎಲ್ಲ ಇರ್ತದಲ್ಲ ಅದು, ತಲೆನೋವು, ಮೈಗ್ರೇನ್ ತಲೆನೋವು, ಅದಕ್ಕೆಲ್ಲ ಕೊಟ್ಟಿದ್ದೇನೆ ನಾನು.
ಅದು ಎಲ್ಲ ಎಲ್ಲರಿಗೂ ಅದು ಕೊಟ್ಟದ್ದು ಪ್ರಯೋಜನ ಆಗಿದೆ. ಅವರೀಗ ಆರೋಗ್ಯವಾಗಿದ್ದಾರೆ. ನಾನು ಸಹ ಹಾಗೆ, ನಾನು ತಗೊಂಡದ್ದರಲ್ಲಿ ಇಷ್ಟು ಇದ್ದೇನೆ. ಇಲ್ಲದಿದ್ದರೆ ನನಗೆ ಸಹ ತುಂಬ ಇಲ್ಲದ ಸಮಸ್ಯೆ ಎಲ್ಲ ನನಗೆ ಇತ್ತು. ನಾನೀಗ ಆರೋಗ್ಯವಾಗಿದ್ದೇನೆ. ನಾನೀಗ ಡೈರೆಕ್ಟರ್ ಆಗಿದ್ದೇನೆ. ಇನ್ನೂ ಸಿಲ್ವರ್ ಆಗಬೇಕು ಅಣ್ಣ. ಇನ್ನು ನಾನು ತುಂಬ ಕೆಲಸ ಮಾಡಬೇಕು. ಸ್ವಲ್ಪ ಮಾಡಿ ಮಾಡ್ತೇನೆ. ಹೆಸರು ಸುಮತಿ, ನಮ್ಮ ಊರು ಪುತ್ತೂರು. ನಾನು ವೆಸ್ಟೇಜ್ ಜಾಯಿನ್ ಆಗೋ ಮುಂಚೆ ಗರ್ಭಕೋಶದ ಗೆಡ್ಡೆ ಸಮಸ್ಯೆಯಿಂದ ಬಲಂತ ಇದ್ದೆ. ಮಂಗಳೂರು ಹಾಸ್ಪಿಟಲಲ್ಲೆಲ್ಲ ಹೋಗುವಾಗ ಅಲ್ಲಿ ಆಪರೇಷನ್ ಆಗಬೇಕು, ಗರ್ಭಕೋಶವನ್ನೇ ತೆಗಿಬೇಕು ಅಂತೆಲ್ಲ ಹೇಳಿದರು. ಆದರೂ ನಾನು ಧೈರ್ಯ ಮಾಡಿ, ನನಗೊಬ್ಬರು ಪರಿಚಯಿಸ್ತಾರೆ, ನನ್ನ ಈ ಸಪ್ಲಿಮೆಂಟ್ಸನ್ನು ಹೇಳಿದರು. ವೆಸ್ಟೇಜಲ್ಲಿ ನಿಮಗೆ ಬೇಕಾದ ಸಪ್ಲಿಮೆಂಟ್ಸ್ ಇದೆ, ನೀವು ಗರ್ಭಕೋಶವನ್ನು ಆಪರೇಷನ್ ಮಾಡಿ ತೆಗಿಸಬೇಡಿ, ಕಷ್ಟ ಆಗುತ್ತೆ ಅಂತ. ಆನಂತರ ಈ ಸಪ್ಲಿಮೆಂಟ್ಸನ್ನು ಯೂಸ್ ಮಾಡಿ ನಾನು ಈಗ ಆರೋಗ್ಯವಾಗಿದ್ದೇನೆ. ಒಂದು 5-6 ವರ್ಷ ಆಯಿತು. ಈಗಲೂ ನಾನು ಏನು ಆಪರೇಷನ್ ಆಗಲಿಲ್ಲ. ಸಪ್ಲಿಮೆಂಟ್ಸನ್ನು ವೆಸ್ಟೇಜ್ ಸಪ್ಲಿಮೆಂಟ್ಸನ್ನು ಯೂಸ್ ಮಾಡಿ ಈಗ ತುಂಬ ಆರೋಗ್ಯವಾಗಿದ್ದೇನೆ. ಮತ್ತು ಕೆಲವು ನನ್ನ ಪರಿಚಿತರಿಗೆ ಮತ್ತು ಹೊರಗಡೆ ಫೀಲ್ಡಲ್ಲಿ ಹೋಗುವಾಗೆಲ್ಲ ತುಂಬ ಜನಕ್ಕೆ ನಾನು ಕೊಟ್ಟಿದ್ದೇನೆ ಸಪ್ಲಿಮೆಂಟ್ಸನ್ನು. ಥೈರಾಯ್ಡ್ ಆಗಿರಲಿ ಅಥವಾ ವೆರಿಕೋಸು, ಕೆಲವೆಲ್ಲ ಸಮಸ್ಯೆಗಳಿಗೆ ಕೊಟ್ಟಿದ್ದೇನೆ. ಎಲ್ಲರಿಗೂ ಗುಣಮುಖವಾಗಿದೆ. ಈಗ ನಮ್ಮೊಟ್ಟಿಗೆ ವೆಸ್ಟೇಜ್ ಸಪ್ಲಿಮೆಂಟ್ಸನ್ನು ಯೂಸ್ ಮಾಡಿ ಆರೋಗ್ಯವಾಗಿ ಇದ್ದು ಮತ್ತು ನಮ್ಮೊಟ್ಟಿಗೆ ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ನಾವು ಈ ಸಿಸ್ಟಮನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಥ್ಯಾಂಕ್ ಯು. ಚರಣರಿತ, ನನ್ನ ಊರು ವಿಟ್ಲ. ನಾನು ಹೆಲ್ತ್ ಕೇರ್ಗೆ, ನನ್ನ ಅಂದರೆ ತಲೆನೋವು ಇತ್ತು, ಅದಕ್ಕೆ ನಾನೊಂದು ಎಣ್ಣೆ ಏರ್ ಆಯಿಲ್ ತಗೊಂಡು ಅದರಲ್ಲಿ ರಿಸಲ್ಟ್ ತಗೊಂಡು ಇನ್ನು ಮತ್ತೆ ನಾನು ಮತ್ತೊಬ್ಬರಿಗೆ ಶೇರ್ ಮಾಡಿದೆ. ಹಾಗೆ ಮತ್ತೆ ಬೇರೆ ತುಂಬ ನಾನು ಹೆಲ್ತ್ ಕೇರ್ಗೆ ಸಹ ಕೊಟ್ಟಿದ್ದೇನೆ. ಮತ್ತು ನಮ್ಮ ತೋಟಕ್ಕೆ, ನಮ್ಮ ಕೃಷಿದ್ದು ನಾನು ಸಹ ತಗೊಂಡೆ. ನನ್ನ ತೋಟಕ್ಕೆ ಸಹ ನಾವು ಹಾಕಿದ್ದೆ, ಒಳ್ಳೆ ರಿಸಲ್ಟ್ ಇತ್ತು. ಹಾಗೆಯೇ ಎಲ್ಲರಿಗೆ ನಾನು ಕೊಟ್ಟಿದ್ದೆ, ಒಳ್ಳೆ ಅವರಿಗೆ ಸಹ ರಿಸಲ್ಟ್ ಉಂಟು. ಹಾಗೆ ನಾನು ಈಗ 5 to 10% ಆಗಿ ಈಗ ಡೈರೆಕ್ಟರ್ ಆಗಿ ಈಗ ಸಿಲ್ವರ್ ಡೈರೆಕ್ಟರ್ ಆಗಿದ್ದೇನೆ. ಆದಷ್ಟು ಬೇಗ ನನಗೆ ಸ್ಟಾರ್ ಡೈರೆಕ್ಟರ್ ಆಗಬೇಕು. ನನಗೆ ಒಳ್ಳೆ ಇನ್ಕಮ್ ತೆಗಿಬೇಕಂತ ನನಗೆ ಒಳ್ಳೆ ಕನಸು ಇಟ್ಟುಕೊಂಡಿದ್ದೇನೆ. ನಾನು ಆದಷ್ಟು ಬೇಗ 50,000 ಇನ್ಕಮ್ ತೆಗಿತೇನೆ ಅಂತ ನಾನು ಮೇಡಮ್ನಲ್ಲಿ ಸಹ ಹೇಳ್ತೇನೆ. ನಾನು ಮಾಡ್ತೇನೆ. ಹಾಗೆಯೇ ನಮಗೆ ಇದು ವಿಸ್ಟಿಜಿಯಲ್ಲಿ ನಮಗೆ ಹೆಲ್ತ್ ಕೇರದ್ದು ಸಹ ಒಳ್ಳೆ ರಿಸಲ್ಟ್ ಉಂಟು. ನಮಗೆ ಆರೋಗ್ಯ ಸಹ ಕೊಟ್ಟಿದೆ. ನಾನು ಫಸ್ಟಿಗೆ ನನ್ನ ಮಗಳು, ನನಗೆ ಟ್ವಿನ್ಸ್ ಮಕ್ಕಳಿದ್ರು, ಅದರಲ್ಲಿ ಒಬ್ಬನಿಗೆ ಸ್ವಲ್ಪ ವೀಜಿಂಗ್ ಪ್ರಾಬ್ಲಮ್ ಎಲ್ಲ ಇತ್ತು, ಅಂದರೆ ಪ್ರಿಮೆಚರ್ಡ್ ಇದ್ದಳು, ವೇಟ್ ಕಮ್ಮಿ ಆಗಿತ್ತು ಅವಳಿಗೆ. ಈಗೇನು ನಾನು ಮೇಡಮ್ ಒಂದು ಸಲ ಮನೆಗೆ ಬಂದಿರಬೇಕಾದ್ರೆ ಪಂಚತುಳಸಿ ಅಂತ ಹೇಳುವಂಥ ಒಂದು ಸಣ್ಣ ಬಾಟ್ಲು ತೋರಿಸಿದ್ರು. ನೋಡಲಿಕ್ಕೆ ಸಣ್ಣದು, ಬಟ್ ಅದರ ಪವರ್ ತುಂಬ ಇತ್ತು. ಯಾಕೆಂತ ಹೇಳಿದರೆ, ನನಗೆ ಅವಳು ಪ್ರತಿದಿನ ಏನು ಕೋಲ್ಡ್ ಐಟಮ್ ತಗೊಂಡ್ರು ಕೂಡ ತುಂಬ ಅವಳಿಗೆ ವೀಜಿಂಗ್ ಆಗ್ತಾ ಇತ್ತು. ಕೋಲ್ಡ್ ಆಚೆ ಸ್ವಲ್ಪ ಹೊರಗಡೆ ಬಂದ ತಕ್ಷಣ ಅಂದರೆ ಅವಳು ಫ್ರೀ ಚಿಡಲ್ವ, ಆ ಥರ ಇತ್ತು. ಅದರಿಂದ ಈ ಪಂಚತುಳಸಿಯನ್ನು ಸ್ವಲ್ಪ ನೀರಿಗೆ 1 drops ಹಾಕಿ ಅವಳಿಗೆ ನಾನು ಕೊಡ್ತಾ ಇದ್ದೆ ಪ್ರತಿನಿತ್ಯ. ಅದರಿಂದ ಈಗ ವೀಜಿಂಗ್ ಎಲ್ಲ ಕಮ್ಮಿ ಆಗಿದೆ. ಸೊ ಅವಳು ತುಂಬ ಇದ್ರ ಆರೋಗ್ಯದಲ್ಲಿ ಇದ್ದಾಳೆ. ಅದೇ ಥರ ಸೊಪ್ಪು ಇದೆ ಪಂಚತುಳಸಿ, ನೋಡ್ಲಿಕ್ಕೆ ಮಾತ್ರ ಸಣ್ಣದು, ಅದರ ಪವರ್ ತುಂಬ ಒಳ್ಳೇದುಂಟು. ಯೂಸ್ ಮಾಡಿ ಎಲ್ಲರೂ ಕೂಡ. ಅದೇ ಥರ ಕ್ಯಾಲ್ಶಿಯಂ ಎಲ್ಲ ಸಪ್ಲಿಮೆಂಟ್ರಿ ಕೂಡ ಒಳ್ಳೇದುಂಟು. ಅದೇ ಕೂಡ ಎಗ್ರಿ ಪ್ರೊಡಕ್ಟ್ ಕೂಡ ನಾವು ಕೂಡ ಯೂಸ್ ಮಾಡಿದ್ದೇವೆ ಮನೆಗೆ, ಅಂದರೆ ಪರವಾಗಿಲ್ಲ, ಅಸಲೆಲ್ಲ ತೊಂದರೆ ಉಂಟು. ಥ್ಯಾಂಕ್ ಯು. ನಯನ ಅಂತೇಳಿ ಪುತ್ತೂರು. ಒಂದು ಯಾವ ಬಿ ಪಿ, ಶುಗರ್, ಥೈರಾಯ್ಡ್ ಮತ್ತು ಕಿಡ್ನಿದು ಪ್ರಾಬ್ಲಮ್, ಆಮೇಲೆ ನರದ್ದು ಸಮಸ್ಯೆ, ಇದಕ್ಕೆಲ್ಲ ತಗೊಂಡಿದ್ದೇವೆ. ತಗೊಂಡು ರಿಸಲ್ಟ್ ಸಹ ಬಂದಿದೆ. ಶುಗರಿಗೆ ಯಾವುದಪ್ಪ ಆಮ್ಲ, ಆಮೇಲೆ ಫ್ಲ್ಯಾಕ್ಸ್ ಆಯಿಲ್, ಗ್ಲೂಕೋ ಹೆಲ್ತ್, ಆಮೇಲೆ ನೀಮು ನೋನಿ, ಇದು ತಗೊಂಡ್ರೆ ಕಂಪ್ಲೀಟ್ ಕ್ಲಿಯರ್ ಆಗ್ತದೆ. 6 ತಿಂಗಳದ್ದು ಕೋರ್ಸ್, 3 ತಿಂಗಳಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಮತ್ತು ಇದನ್ನು ಜೀವನ ಪರ್ಯಂತ ತಗೊಳ್ಬೇಕು ಅಂತ ಇಲ್ಲ. ಬೇರೆ ಪ್ರಾಡಕ್ಟ್ ಇದು ಅಂತ ಹೇಳಿದರೆ ಆಸ್ಪತ್ರೆ ಮದ್ದು, ಜೀವನ ಪರ್ಯಂತ ತಗೊಂಡು ಇದನ್ನು ಯೂಸ್ ಮಾಡಿ, 1 ತಿಂಗಳು ಯೂಸ್ ಮಾಡಬೇಕು. ಅದರೊಟ್ಟಿಗೆ ಇದನ್ನು ಸಹ ಯೂಸ್ ಮಾಡಿ ಮತ್ತು ಅದನ್ನು ಬಿಡಬೇಕು, ಆಸ್ಪತ್ರೆ ಮದ್ದನ್ನು ಬಿಡಬೇಕು. ಅದಾದ ನಂತರ ಇದನ್ನು ಯೂಸ್ ಮಾಡಿದರೆ 3 ತಿಂಗಳಲ್ಲಿ ನಿಮಗೆ ಸಂಪೂರ್ಣ ರಿಸಲ್ಟ್ ಬರ್ತದೆ. ಹಾಗೆ ತುಂಬ ಕೊಟ್ಟಿದ್ದೇನೆ, ಎಲ್ಲ ಸಹ ರಿಸಲ್ಟ್ ಬಂದಿದೆ. ಥ್ಯಾಂಕ್ ಯು ಹೇಳಿ. ಬೇಸಿಕಲಿ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಇದರಲ್ಲಿ ಕೂಡ ನಾನೊಂದು ಸಿಲ್ವರ್ ಡೈರೆಕ್ಟರ್ ಅಂತ ಹೇಳಿ ಲೆವೆಲನ್ನು ರೀಚ್ ಮಾಡಿದ್ದೇನೆ. ವೆಸ್ಟೇಜ್ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ಸಂಸ್ಥೆಯಲ್ಲಿ ಅಂದರೆ ನ್ಯೂಟ್ರಿಷನ್ ಫುಡ್ ಕೊಡ್ತಾ ಇದೆ ಈ ಸಂಸ್ಥೆ ಮೇಯ್ನ್ ಆಗಿ. ಮತ್ತು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಕೂಡ ನಾನು ತುಂಬ ಜನರಿಗೆ ಶೇರ್ ಮಾಡಿದ್ದೇನೆ. ಅದರಲ್ಲಿ ಕೂಡ ತುಂಬಾ ರಿಸಲ್ಟ್ ಇದೆ. ಅದೇ ರೀತಿ ಸಪ್ಲಿಮೆಂಟ್ಸನ್ನು ಕೂಡ ನಾನು ಕೂಡ ಯೂಸ್ ಮಾಡ್ತಾ ಇದ್ದೆ. ಕೆಮ್ಮಿನ ಪ್ರಾಬ್ಲಮ್ ಕೂಡ ಇತ್ತು ನನಗೆ, ನೋಣಿ ಅದೆಲ್ಲ ಯೂಸ್ ಮಾಡ್ತಾ ಇದ್ದೆ.
ನೋಣಿ ರೆಸ್ಕೋ ಕೇರ್ ಅಂತ ಹೇಳಿ ಯೂಸ್ ಮಾಡ್ತಿದ್ದೆ. ಅದು ಅದರಲ್ಲಿ ಕೂಡ ನನಗೆ ತುಂಬಾನೇ ರಿಸಲ್ಟ್ ಇದೆ. ಅದೇ ರೀತಿ ನನ್ನ ಅಮ್ಮನಿಗೂ ಕೆಮ್ಮಿನ ಪ್ರಾಬ್ಲಮ್ ಇತ್ತು, ಅವರಿಗೂ ಸ್ವಲ್ಪ ರಿಸಲ್ಟ್ ಇದೆ, ಈಗ ಕೂಡ ಯೂಸ್ ಮಾಡ್ತಿದ್ದಾರೆ. ಅದೇ ರೀತಿ ಮತ್ತೆ ಇದು ಹಾರ್ಟ್ ಪ್ರಾಬ್ಲಮ್ಗೆ ಫ್ಲಾಕ್ಸೈಲ್ ಅಂತ ಹೇಳಿ ಇದೆ, ಅದನ್ನು ಕೂಡ ಕೆಲವರಿಗೆಲ್ಲ ಕೊಟ್ಟಿದ್ದೇನೆ. ಮತ್ತೆ ಶುಗರಿಗೆ ಕೂಡ ನಾನು ಕೆಲವರಿಗೆ ಕೊಟ್ಟಿದ್ದೇನೆ, ಅದರಲ್ಲಿ ಕೂಡ ರಿಸಲ್ಟ್ ಇದೆ. ತುಂಬಾನೇ ಖುಷಿ ಆಗ್ತಿದೆ ಈ ಸಂಸ್ಥೆಯಲ್ಲಿ ನಂಗೆ ವರ್ಕ್ ಮಾಡೋಕೆ. ಅದೇ ರೀತಿ ಇದ್ರಲ್ಲಿ ನಂಗೊಂದು ಡ್ರೀಮ್ಸ್ ಇದೆ, ಒಂದು ಲ್ಯಾಕ್ ಟುಗೆದರ್ ಅನ್ ಮಾಡ್ಬೇಕಂತೇಳಿ, ಅದು ಕಂಪ್ಲೀಟ್ ಮಾಡೇ ಮಾಡ್ತೇನೆ. ಥ್ಯಾಂಕ್ ಯು, ವಿಶ್ ಯು ವೆಲ್. ನಾನು ರತ್ನಶೇಖರ್ ಅಂತೇಳಿ, ನಾನು ಈ ವೆಸ್ಟೇಜಿಗೆ ಸೇರಿ 1 ವರ್ಷ ಆಯಿತು. 1 ವರ್ಷದಲ್ಲಿ ತುಂಬ ಬೆಳವಣಿಗೆ ಆಗಿದೆ, ತುಂಬ ಎಗ್ರಿ ಪ್ರಾಡಕ್ಟು ಹೆಲ್ತ್ ಪ್ರಾಡಕ್ಟನ್ನೆಲ್ಲ ಸೇಲ್ ಮಾಡಿದ್ದೇವೆ. ಅಂದರೆ ನಾನೊಂದು ಪ್ರತಿಷ್ಠಿತ ಒಂದು ಕಂಪೆನಿಯಲ್ಲಿ ಹೈದರಾಬಾದ್ ಕಂಪೆನಿಯ ಮ್ಯಾನೇಜರ್ ಆಗಿ 35 ವರ್ಷ ಮಾರ್ಕೆಟಿಂಗಿನ ಅನುಭವ ಪಡೆದು ಇದು ಉದ್ಯೋಗ ಒಂದು ಬೇಕು ಅಂತೇಳಿ ಹೇಳುವ ದೃಷ್ಟಿಯಲ್ಲಿ ಇದಕ್ಕೆ ಸೇರಿದ್ದೇನೆ. ಇದು ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಪ್ರಾಡಕ್ಟು, ಆದ ಕಾರಣ ಒಳ್ಳೆಯ ಸಂಬಂಧಿಕರು, ಒಳ್ಳೆಯ ಟೀಮು ಇದೆ ಅಂತೇಳಿ ಇದಕ್ಕೆ ಸೇರಿದ್ದೇನೆ. ಮತ್ತು ನಾನು ಕೊಟ್ಟಂತಹ ಒಂದು ಪ್ರಾಡಕ್ಟ್, ಹೆಲ್ತ್ ಪ್ರಾಡಕ್ಟು, ಅದಕ್ಕೆ ಮೂಲವ್ಯಾಧಿಗೆ ಒಂದು ಸುಳ್ಯದಲ್ಲಿ ಕೊಟ್ಟಿದ್ದೇನೆ. ಆ ಕೊಟ್ಟು ಕಂಪ್ಲೀಟ್ ಕ್ಯೂರ್ ಆಗಿದ್ದು ಅಂತೇಳಿದರೆ ನನ್ನ ಕಣ್ಣೆದುರಲ್ಲೇ ಕ್ಯೂರ್ ಆಗಿ ಅವರು ತುಂಬ ಖುಷಿಪಟ್ಟಿದ್ದಾರೆ. ಆದ ಕಾರಣ ಎಲ್ಲರೂ ಆ ಮಟ್ಟಿಗೆ ಈ ವೆಸ್ಟೇಜ್ ಕಂಪನಿಯನ್ನು ಬೆಳೆಸಬಹುದು, ಎಲ್ಲರಿಗೂ ಒಂದು ಶುಭವಾಗಲಿ ಅಂತೇಳಿ ನನ್ನ ವೆಸ್ಟೇಜ್. ಸೊ ನನ್ನ ಹೆಸರು ಅಮಿತಾ ರೈ, ನನ್ನ ಊರು ವಿಟ್ಲನೇ. ಸೊ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕೆ ನಮ್ಮ ಒಂದು ನನ್ನ ಅಡ್ವೈಸರ್ ಅಂತ ಹೇಳ್ಬೋದು, ಹಾಗೆ ನನ್ನ ಗ್ರೇಟ್ ಅಪ್ಲೈನ್ ಮಿಸ್ಸೆಸ್ ದಿವ್ಯಾ ಮೇಡಮ್ ಅವರು ಇವತ್ತು ಒಂದು ಇಲ್ಲಿ ವಿಟ್ಲದಲ್ಲಿ ಅಂದರೆ ನಮಗೆ ತುಂಬ ಹತ್ತಿರನೇ ಆಗಿದೆ, ತುಂಬ ಕನ್ವೀನಿಯಂಟ್ ಕೂಡ ಎಲ್ರಿಗೂ, ಎಲ್ಲ ಕಸ್ಟಮರ್ಸಿಗೂ ಇಲ್ಲಿ ಒಂದು ಇವತ್ತು ಒಂದು ಈ ಶುಭ ದಿನದಲ್ಲಿ ಶುಭ ಸಂದರ್ಭದಲ್ಲಿ ಒಂದು ಇಲ್ಲಿ ಒಂದು ODCC ಅನ್ನು ಇವತ್ತು ಇನಾಗರೇಷನ್ ಮಾಡಿ, ಸೊ ಅವರ ಅಂದರೆ ಅವರ ನೇತೃತ್ವದಲ್ಲಿ ಇನಾಗರೇಷನ್ ಮಾಡಿದ್ದಾರೆ. ಸೊ ಅದಕ್ಕೆ ಮೊದಲು ಫಸ್ಟ್ ಆಫ್ ಆಲ್ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಹಾಗೆಯೇ ಎಲ್ಲ ಟೀಮ್ ಪಾರ್ಟ್ನರ್ಸಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ಇಲ್ಲಿ ಈ ವೆಸ್ಟೇಜ್ ಸಿಸ್ಟಮಿಂದ ನನಗೆ ತುಂಬಾ ಬೆನಿಫಿಟ್ ಆಗಿದೆ. ಅಂದರೆ ನಾನು ಕೂಡ ಹೌಸ್ ವೈಫ್ ಆಗಿದ್ದೆ, ಸೊ ಇಲ್ಲಿ ನನ್ನ ಅದೇ ಮೇಡಮ್ ಬಂದು ನನಗೆ ಈ ವೆಸ್ಟೇಜ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದರು. ಹಾಗೆಯೇ ಅವರು ತುಂಬಾ ಸಪೋರ್ಟ್ ಕೂಡ ಕೊಟ್ಟರು. ಫಸ್ಟಿಗೆ ನಾನು ನನ್ನ ಅತ್ತೆಗೋಸ್ಕರ ಒಂದು ಫುಡ್ ಪ್ಯಾಚ್ ಅಂತೇಳಿ ಕಾಲಿನಡಿಗೆ ಹಾಕೊಂಡು ಫುಡ್ ಪ್ಯಾಚನ್ನು ತಗೊಂಡು ಯೂಸ್ ಮಾಡಿದೆ, ಅದರಲ್ಲಿ ತುಂಬಾ ರಿಸಲ್ಟ್ ಬಂತು. ಅಂದರೆ ಅವರಿಗೆ ಕಾಲೆಲ್ಲ ತುಂಬ ನೋಯ್ತಾ ಇತ್ತು, ನಡಿಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಅದನ್ನು ಹಾಕಿದ ನಾನೊಂದು 5 ದಿನ ಹಾಕಬೇಕು ಕಾಲಡಿಗೆ, ಸೊ ಅದನ್ನು ಹಾಕಿ ಒಳ್ಳೆ ರಿಸಲ್ಟ್ ಬಂದಿದೆ ಅವರಿಗೆ. ಸೊ ಹಾಗೆಯೇ ಅಗ್ರಿಕಲ್ಚರ್ಗೆ, ಅಂದರೆ ನನ್ನ ತಂದೆ ಮನೆಗೆ ನಾನು ಕೃಷಿಗೆ ಆರ್ಗ್ಯಾನಿಕ್ ಮೆನ್ಯೂರ್, ಪ್ಯೂರ್ ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಅಂತೇಳಿ, ಸೊ ಇದನ್ನು ನಾನು ಮನೆಗೆ ಕೊಟ್ಟಿದ್ದೇನೆ. ಸೊ ಕಂಟಿನ್ಯೂ ಆಗಿ 2 ವರ್ಷ ನಾವು ಯೂಸ್ ಮಾಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗೆಯೇ ಇದನ್ನೆಲ್ಲರೂ ಕೂಡ ಯೂಸ್ ಮಾಡ್ಬೋದು ಅಂತೇಳಿ, ಸೊ ಅದನ್ನು ಈ ಒಳ್ಳೆ ರಿಸಲ್ಟನ್ನು ನೋಡಿ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನಾನು ಕೊಡ್ತಾ ಇದ್ದೇನೆ, ಸೊ ಒಳ್ಳೆ ರಿಸಲ್ಟ್ ಇದೆ. ಹಾಗೆಯೇ ಹೆಲ್ತ್ ಸಪ್ಲಿಮೆಂಟಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಇದೆ, ಪೈಲ್ಸಿಗಿರ್ಬೋದು, ಹಾಗೆಯೇ ಗರ್ಭಕೋಶದ ಗೆಡ್ಡೆಗೆ ಇರ್ಬೋದು, ಮತ್ತು ಥೈರಾಯ್ಡ್ಗೆ ಇರ್ಬೋದು, ಹಾಗೆಯೇ ಶುಗರಿಗೆ, ಬಿಪಿಗೆ, ಎಲ್ಲದಕ್ಕೂ ಒಳ್ಳೆ ಸೂಪರ್ ರಿಸಲ್ಟ್ ಕೂಡ ಇದೆ. ಅಂದರೆ ಇದು ಹೆಲ್ತ್ ಸಪ್ಲಿಮೆಂಟ್, ಅಂದರೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಅಂದರೆ ಇಂಗ್ಲೀಷ್ ಮೆಡಿಸಿನ್ ಇರ್ಬೋದು, ಅದರಲ್ಲಿ ಫಸ್ಟಿಗೆ ಬೇಗನೆ ನಮ್ಗೆ ಕ್ಯೂರ್ ಆಗ್ತದೆ, ಅದರಿಂದ ಸೈಡ್ ಎಫೆಕ್ಟ್ ಅಂತ ಬರ್ತದೆ, ಅದರಲ್ಲಿ ಹಾಗಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಹಾಗೆಯೇ ರಾಸಾಯನಿಕ ಗೊಬ್ಬರ ಕೂಡ ಹಾಗೆಯೇ ತುಂಬ ಕೆಮಿಕಲ್, ಅದನ್ನು ತಿಂದರೂ ನಮಗೆ ನಮ್ಮ ಹೆಲ್ತ್ಗೆಲ್ಲ ತುಂಬಾ ಅಂದರೆ ಹೆಲ್ತ್ಗೆ ಸಹ ಇಫೆಕ್ಟ್ ಆಗುತ್ತೆ. ಹಾಗೆ ಆರ್ಗ್ಯಾನಿಕ್ ಮೆನ್ಯೂರನ್ನು ಬೆಳೆಸಿ ನಾವು ಒಳ್ಳೆ ರೀತಿಯಲ್ಲಿ ಒಂದು ಫುಡ್ಡನ್ನು ತಯಾರಿಸಿ ನಮ್ಮ ಹೆಲ್ತನ್ನು ಕೂಡ ಕಾಪಾಡಿಕೊಳ್ಬೋದು. ಹಾಗೆಯೇ ಇಲ್ಲಿ ಗೃಹ ಉಪಯೋಗಿ ವಸ್ತುಗಳು ಅಂದರೆ ಪರ್ಸನಲ್ ಕೇರ್, ಓರಲ್ ಕೇರ್ ಎಲ್ಲನೂ ಇದೆ, ಎಲ್ಲನೂ ಸೂಪರ್ ಆಗಿದೆ. ಹಾಗೆ ಇದನ್ನೆಲ್ಲ ಯೂಸ್ ಮಾಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ವಿಶ್ ಯು ವೆಲ್. ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್ ವಿಶ್ವೇಜ್. ಹೆಸರು ದಿವ್ಯಾ, ಊರು ಪುತ್ತೂರು. ಅದೇ ಬೇಸಿಕಲಿ ನಾನು ವಿಟ್ಲನೇ, ಈಗ ಪುತ್ತೂರಲ್ಲಿದ್ದೇನೆ. ಆದರೆ ಇವತ್ತಿನ ಒಂದು ಈ ODCC ಆನ್ಲೈನ್ ಡಿಸ್ಟ್ರಿಬ್ಯೂಟರ್ ಕೌನ್ಸಿಲಿಂಗ್ ಸೆಂಟರ್, ಇದನ್ನು ನಾನು ವಿಟ್ಲದಲ್ಲಿ ಅಂದರೆ ಹೀರಾ ಟವರ್ಸ್ ಈ ಬಿಲ್ಡಿಂಗಲ್ಲಿ ಒಂದು ಮಾಡಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಆ ಪಂಚಲಿಂಗೇಶ್ವರ ದೇವರ ಅನುಗ್ರಹದಿಂದ ಇದು ನೆರವೇರಿದೆ ಇವತ್ತು. ಹಾಗೆಯೇ ನನ್ನೆಲ್ಲರ ಟಾಪ್ ಲೀಡ್ರ್ ಕಮಲಕ್ಷ ಸುವರ್ಣ ಇವರ ಒಂದು ಗೈಡೆನ್ಸಿಂದ ಇವತ್ತು ಒಂದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಅದು ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಲವ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್
ಇವರ ಇದ್ರಿಂದ ಇದೊಂದು ಚೆನ್ನಾಗಿ ಆಗಿದೆ. ಎಲ್ಲರ ಸಪೋರ್ಟಿಂದ ಇನ್ನೂ ಅಷ್ಟೇ ODCC ಹೋಗಿ ದೊಡ್ಡ ಒಂದು ಮಟ್ಟದಲ್ಲಿ DLCP ಆಗಬೇಕು, ಎಲ್ಲರೂ ಇದರಲ್ಲಿ ಸಕ್ಸಸ್ ಆಗಬೇಕು, ಅವರ ಕಂಡ ಡ್ರೀಮ್ ಇಲ್ಲಿ ಹೊರಗೆ ಬರಬೇಕು ಇದರಿಂದ ಅಂತ ಒಂದು ಡ್ರೀಮ್ ಸೆಟ್ ಮಾಡಿ ಒಂದು ನಾವು ಅಂದರೆ ನಮಗೆ ಗುರಿ ದೊಡ್ಡದಿರಬೇಕಂತೆ, ಸೋಚ ಅಂತಾರೆ, ಯೋಚನೆ ದೊಡ್ಡದಿರಬೇಕಂತೆ. ಆ ಯೋಚನೆ ದೊಡ್ಡದಾಗಿದೆ, ಇದನ್ನು ಆ ಯೂನಿವರ್ಸಲ್ಲಿಗೆ ಕಳಿಸ್ಕೊಡ್ತೀವಿ, ಅಲ್ಲಿಂದ ಬ್ಲೆಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಮೈನ್ ಆಗಿ ಇವತ್ತು ಹೆಲ್ತ್ ಕೇರ್ ಇರ್ಬೋದು, ಪರ್ಸನಲ್ ಕೇರ್ ಇರ್ಬೋದು, ಎಗ್ರಿ ಪ್ರಾಡಕ್ಟ್, ಕಾಸ್ಮೆಟಿಕ್, ಮೈನ್ ಆಗಿ ಕಾಸ್ಮೆಟಿಕ್ ರೇಂಜಲ್ಲಿ ಪ್ರಾಡಕ್ಟ್ ಏನಂದರೆ ನಾವೀಗ ಪೆರಬಿನ್ ಫ್ರೀ ಇದೆ, ಹಲಾಲ್ ಸರ್ಟಿಫೈಡ್ ಆಗಿರುವಂಥ ಪ್ರಾಡಕ್ಟ್ಸ್ ಎಲ್ಲ. ಅಂದರೆ ಯಾವುದೇ ಕಾಸ್ಮೆಟಿಕ್ ಪ್ರಾಡಕ್ಟ್ ಫಸ್ಟಿಗೆ ಏನಾಗುತ್ತೆ ಅಂದರೆ ಪ್ರಾಣಿಗಳಿಗೆ ಇಂಜೆಕ್ಟ್ ಆಗಿ ಮತ್ತೆ ನಾವು ಅದನ್ನು ಯೂಸ್ ಮಾಡುವಂಥದ್ದು. ಆದರೆ ನಮ್ಮ ವೆಸ್ಟೇಜ್ ಇದರಲ್ಲಿ ವಿಸ್ಟಲ್ ಆಫ್ ಮಿಲಾನ್ ಇರ್ಬೋದು, ವೆಲ್ಲಿನೋ ಇರ್ಬೋದು, ಸ್ಕಿನ್ ಫಾರ್ಮುನಾ 9 ಇರ್ಬೋದು, ಇದೆಲ್ಲ ಪ್ರಾಡಕ್ಟ್ಸ್ ಡೈರೆಕ್ಟಾಗಿ ಇಲ್ಲಿ ಟ್ರೈನರ್ಗಳೇ ಯೂಸ್ ಮಾಡಿ ಮತ್ತೆ ಅಲ್ಲಿಂದ ಹೊರಗಡೆ ಬರುವಂಥದ್ದು. ಅಂದರೆ ಅಷ್ಟು ಜೆನ್ಯೂನು ಇರುವಂಥ ಪ್ರಾಡಕ್ಟ್ಸ್ ಅದಂತಲ್ಲ, ಎಲ್ಲ ಹೆಲ್ತ್ ಕೇರ್ ಇರ್ಬೋದು. ನೋನಿ ನೋನಿ ಅಂದ್ರೇ ನೋ ಇಂಜೆಕ್ಷನ್ ನೋ ಆಪ್ರೇಷನ್ ಅಂತ, ಅಂದರೆ ಭೂಮಿ ಮೇಲಿನ ಅಮೃತ ಅಂತಾರೆ. ಅಂದರೆ ನೋನಿ ಯಾಕೆ ಅಂದರೆ ಎಲ್ಲ ಈಗ ಮೀಡಿಯಾದಲ್ಲಿ ಬರ್ತದೆ ನೋನಿ ಬಗ್ಗೆ, ಸಿರಪ್ ಜ್ಯೂಸ್ ಟೈಪ್ ಬರ್ತದೆ. ಆದರೆ ನಮ್ಮದು ಬರೇ ಅದು ಸಿಪ್ಪೆ ಮತ್ತು ಬೀಜದಲ್ಲಿ ಜಾಸ್ತಿ ಮೆಡಿಸಿನ್ ಕಂಟೆಂಟ್ ಇರೋದ್ರಿಂದ ಅದನ್ನು ಕುಟ್ಟಿ ಪುಡಿ ಮಾಡಿ ಟ್ಯಾಬ್ಲೆಟ್ ರೂಪದಲ್ಲಿ ಕೊಟ್ಟಿದ್ದಾರೆ ವಿಸ್ಟಿ ಸಂಸ್ಥೆ. ಹಾಗೆಯೇ ಫ್ಲ್ಯಾಕ್ಸ್ ಸೀಡ್ಸ್ ಇರ್ಬೋದು, ಫ್ಲ್ಯಾಕ್ಸ್ ಆಯಿಲ್, ಅಗಸೆ ಬೀಜ, ಒಮೆಗಾ 3 ಒಮೆಗಾ 6 ಫ್ಯಾಟಿ ಆಸಿಡ್ ಇರುವಂತಹ ಒಂದು, ಅಂದರೆ ಒಬ್ಬ ವ್ಯಕ್ತಿಯ ಜೀವ ಮತ್ತು ಜೀವನವನ್ನು ರೂಪಿಸುವ ಫುಡ್ಡೇ ಫ್ಲ್ಯಾಕ್ಸ್ ಸೀಡ್ಸ್, ಫ್ಲ್ಯಾಕ್ಸ್ ಆಯಿಲ್, ಅದು ವಿಸ್ಟಿ ಸಂಸ್ಥೆ ಕೊಟ್ಟಿದೆ. ಎಲ್ಲ ಹೇಳ್ತಾ ಹೋದರೆ ತುಂಬ ಇದೆ. ಅಂದರೆ ರೋಗ ಬಂದಮೇಲೆ ಮೆಡಿಸಿನ್, ರೋಗ ಬರೋದಾಗೆ ನ್ಯೂಟ್ರಿಷನ್, ಅರ್ಥ ಆಯ್ತಾ? ರೋಗ ಬಂದಮೇಲೆ ಮೆಡಿಸಿನ್ ಬೇಕೇ. ಆದರೆ ನಮ್ಮ ಈಗ ರೋಗ ಹೇಗೆ ಇದೆ, ನಾವು ತಿನ್ನುವಂಥ ಫುಡ್ಡು ಇದು ಬರಬಾರ್ದಂದ್ರೆ ನಾವೀಗ ನ್ಯೂಟ್ರಿಷನ್ ತಗೊಳ್ಬೇಕು. ಹಾಂ, ಮೆಡಿಸಿನ್ ಈಸ್ ಹೇಗೆ ಬೆಟರ್ ದೆನ್ ಕ್ಯೂರ್, ಹಾಂ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್, ಹೀಗೆ ಅದೇ ಥರ ನಾವೀಗ ಇಲ್ಲಿ ಪ್ರಾಡಕ್ಟ್ ಅನ್ನೋ. ಅದೇ ನಂದು ಅಷ್ಟೇ ಡ್ರೀಮ್, ನಾನು ಹೇಳಬೇಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಈ ಸಿಸ್ಟಮಿಗೆ ಬಂದವಳು. ಆದರೆ ಇಲ್ಲಿಯ ಬೆಳವಣಿಗೆ ನೋಡಿ, ಇಲ್ಲಿ ಎಲ್ಲ ಲ್ಯಾಕ್ಸ್ ಟುಗೆದರ್ ಇನ್ಕಮು, ಮತ್ತು ಇಲ್ಲಿ ನನಗೆ ಹೆಲ್ತ್ ಸರಿಯಾಗಿದೆ ಅಂತೇಳ ಎಲ್ಲ ಲೇಡೀಸ್ ಟೈಲರಿಂಗ್ ಮಾಮೂಲಿ ಲೇಡೀಸ್ ಮಾಡ್ತಿದ್ದಾರೆ ಅಂದರೆ ನಾನು ಯಾಕೆ ಮಾಡಬಾರ್ದು ಅಂತ ಈ ಸಿಸ್ಟಮಿಗೆ ಬಂದವಳು. ಇವಾಗ ಇದಾಗ್ತಿದೆ ಏನಂತ ತಿಳ್ಕೊಳ್ತಿದ್ದೇನೆ. ಆದರೆ ನೋಡಿ, ನಾವೊಂದು ಹೌಸ್ ವೈಫ್ ಆಗಿದ್ದುಕೊಂಡು ಬರೇ ಮನೆ ಕೆಲಸ ಅಷ್ಟೇ ಸೀಮಿತವಾಗಿರ್ತದೆ, ಹೋಗೋದು ಫಂಕ್ಷನ್ ಅಟೆಂಡ್ ಅಷ್ಟೇ, ದೊಡ್ಡ ಡ್ರೀಮ್ ಇರುತ್ತಿಲ್ಲ. ಆದರೆ ಆ ಡ್ರೀಮ್ ಏನಂತ ವೆಸ್ಟಿ ಸಂಸ್ಥೆ ನನಗೆ ಕೊಟ್ಟಿದೆ. ಹಾಗೆಯೇ ನೋಡಿ, ನಾನು ಲಾಸ್ಟ್ ಅಕ್ಟೋಬರಲ್ಲಿ ಥಾಯ್ಲ್ಯಾಂಡ್ ಹೋಗಿ ಬಂದೆ. ಒಂದು 5 ದಿನದ ತುಂಬ ಎಂಜಾಯ್ಮೆಂಟ್, ಅಂದರೆ ಇಲ್ಲಿ ನೋಡಿ ಆರೋಗ್ಯ ಜೊತೆ ಹೆಲ್ತ್ ಇದೆ, ಎಂಜಾಯ್ಮೆಂಟ್ ಇದೆ, ಎಲ್ಲನೂ ಇದೆ. ಈಗ ನೋಡಿ, ನೆಕ್ಸ್ಟ್ ಒಂದು 8-10 ಮಂತಲ್ಲಿ ಕಾರ್ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಇದೆಲ್ಲ ನಮಗೆ ಹೊರಗಡೆ ಜಾಬಲ್ಲಿ ಸಿಗ್ತಾ ಇಲ್ಲ. ಜಾಬ್ ವರ್ಸಸ್ ಬಿಸ್ನೆಸ್ ಅಂದಮೇಲೆ ನಾನು ಅಂದ್ಕೊಳ್ಳೋದು ಬಿಸ್ನೆಸ್ಸೇ ಬೆಟರ್ ಅಂತ. ಹಾಗೆ ಅಂದರೆ ತುಂಬ ಡ್ರೀಮ್ ಇದೆ. ಇದನ್ನು ನಮ್ಮ ನೋಡಿ 8 ಕಂಟ್ರಿಯಲ್ಲಿದೆ ಅಂದರೆ ಕಂಪ್ನಿ 8 ಕಂಟ್ರಿಯಲ್ಲಿದೆ, 9 ಈಗ ದುಬೈ, ನೇಪಾಳ, ಬೆಹರೀನ್, ಬಾಂಗ್ಲಾದೇಶ್ ಈಗೆಲ್ಲ ರೀಚ್ ಆಗಿದೆ ಅಂದಮೇಲೆ ನಾವು ಯಾಕೆ ನಮ್ಮ ಲೋಕಲಲ್ಲಿ ಅವೇರ್ನೆಸ್ ಕೊಡಬಾರ್ದು ಅಂತ ನಾನು ಇದೊಂದು ಸೆಟ್ ಮಾಡಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ, ವಿಟ್ಲ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹೀರಾಟ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕ ಹೀರಾಟ್ ಟವರ್ಸಲ್ಲಿ ಇವತ್ತು ಒಂದು ಉದ್ಘಾಟನೆಗೊಂಡಿದೆ 3rd ಫ್ಲೋರಲ್ಲಿ. ಹಾಗೆ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ವಿಟ್ಲ ಜನರು ಎಲ್ಲ ಬಂದು ಇದರ ಸದುಪಯೋಗವನ್ನು ಪಡ್ಕೊಂಡು ನಿಮ್ಮ ಆರೋಗ್ಯ ಜೊತೆ ನಿಮ್ಮ ಐಶ್ವರ್ಯವನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆಸ್ಟೀಸ್, ಥ್ಯಾಂಕ್ ಯು ವಿಶ್ವ.